Hello all, welcome to English Elements. Today we are going to know the most common mistakes and their corrections. ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರಬೇಕಾದ್ರೆ ಬರೀತಾ ಇರಬೇಕಾದ್ರೆ ಈ ಒಂದು ಕೆಲವು ಮಿಸ್ಟೇಕ್ಸನ್ನು ಮಾಡ್ತಾ ಇರ್ತೇವೆ. ಸೊ ಅವುಗಳನ್ನು ಯಾವ ಥರ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದು ದಿನನಿತ್ಯದ ಸಂಭಾಷಣೆಗೆ ಅಷ್ಟೇ ಅಲ್ಲದೇ ನೀವು ಒಂದು ವೇಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ, ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ದರೆ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೂ ಕೂಡ ಇಟ್ಸ್ ವೆರಿ ಯೂಸ್ಫುಲ್. ಲೆಟ್ಸ್ ಸ್ಟಾರ್ಟ್. ದ ಫಸ್ಟ್ ಒನ್ ಈಸ್ ಐ ಆ್ಯಮ್ ವರ್ಕಿಂಗ್ ಆ್ಯಸ್ ಅ ಟೀಚರ್. ನಾವು ಸಾಕಷ್ಟು ಸಲ ಹೇಳ್ತಾ ಇರ್ತೀವಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು. ಐ ಆಮ್ ವರ್ಕಿಂಗ್ ಆ್ಯಸ್ ಎ ಟೀಚರ್, ಐ ಆಮ್ ವರ್ಕಿಂಗ್ ಆ್ಯಸ್ ಎ ಲಾಯರ್, ಐ ಆಮ್ ವರ್ಕಿಂಗ್ ಆ್ಯಸ್ ಎ ಡಾಕ್ಟರ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇರ್ತೇವೆ. ಆ್ಯಕ್ಚುಲಿ ಐ ಆಮ್ ವರ್ಕಿಂಗ್ ಆ್ಯಸ್ ಅ ಟೀಚರ್, ಇಲ್ಲಿ ವರ್ಕಿಂಗ್ ಅಂತಂದರೆ ಈಗ ಕೆಲಸ ಮಾಡ್ತಾ ಇದ್ದರೆ, ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಆ ಒಂದು ಕೆಲಸ ನಡೀತಾ ಇದ್ದರೆ ಐ ಎನ್ ಜಿ ಫಾರ್ಮನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಐ ಆಮ್ ಸ್ಪೀಕಿಂಗ್ ಅಂದರೆ ನಾನು ಮಾತಾಡ್ತಾ ಇದ್ದೀನಿ. ಸ್ಪೀಕಿಂಗ್, ದೇ ಆರ್ ಗೋಯಿಂಗ್, ಅವ್ರು ಹೋಗ್ತಾ ಇದ್ದಾರೆ. ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಆ ಆ್ಯಕ್ಷನ್ ಆಗ್ತಾ ಇದ್ದರೆ ಐ ಎನ್ ಜಿ ಫಾರ್ಮನ್ನು ಯೂಸ್ ಮಾಡ್ತೇವೆ. ಮತ್ತು ಇದನ್ನು ಯಾವ ಥರ ಕರೆಕ್ಟ್ ಮಾಡ್ಕೋಬೇಕು ಅಂತಂದರೆ, ಐ ವರ್ಕ್ ಆ್ಯಸ್ ಅ ಟೀಚರ್. ಸೊ ನಿಮ್ಮ ಪ್ರೊಫೆಷನನ್ನು ಹೇಳಬೇಕಾದ್ರೆ ಈ ಥರ ಹೇಳಬೇಕು, ಐ ವರ್ಕ್ ಆ್ಯಸ್ ಅ ಟೀಚರ್, ಐ ವರ್ಕ್ ಆ್ಯಸ್ ಅ ಡಾಕ್ಟರ್, ಶಿ ವರ್ಕ್ಸ್ ಆ್ಯಸ್ ಅ ಲಾಯರ್, ರವಿ ವರ್ಕ್ಸ್ ಆ್ಯಸ್ ಅ ಡ್ಯಾನ್ಸರ್. ಸೊ ಈ ಥರದ ವಾಕ್ಯಗಳನ್ನು ಯೂಸ್ ಮಾಡಿ. ನೆಕ್ಸ್ಟ್, ಶಿ ಈಸ್ ಮೈ ಕಸಿನ್ ಸಿಸ್ಟರ್. ಸಾಕಷ್ಟು ಸಲ ನಾವು ಇದನ್ನ ಯೂಸ್ ಮಾಡ್ತಾ ಇರ್ತೇವೆ. ಸೊ ಮಿಸ್ಟೇಕ್ ಎಲ್ಲಿದೆ? ಇಲ್ಲಿ ಕಸಿನ್ ಸಿಸ್ಟರ್ ನೆನ್ಪಿಡಿ, ಕಸಿನ್ ಜೊತೆಗೆ ಸಿಸ್ಟರ್ ಬ್ರದರ್ ಅಂತ ಹೇಳ್ಬೋದು. ಜಸ್ಟ್ ಹೀಗೆ ಹೇಳಿದರೆ ಸಾಕು, ಶೀ ಈಸ್ ಮೈ ಕಸಿನ್. ಕಸಿನ್ ಅಂತೇಳಿ ಯಾರಿಗೆ ಹೇಳ್ತಾರೆ? ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಅತ್ತೆ, ಅವರ ಮಕ್ಕಳಿಗೆ ಕಸಿನ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಅಥವಾ ದೂರದ ಸೋದರ ಸಂಬಂಧಿಗಳಿಗೂ ಕೂಡ ಕಸಿನ್ ಅಂತ ಹೇಳ್ತಾರೆ. ಸೊ ನಾವು ಹೇಳ್ತಾ ಇರಬೇಕಾದ್ರೆ ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅಂತ ಹೇಳ್ತಾ ಇರ್ತೀವಿ. ಬಟ್ ನಾವು ಹೇಳಬೇಕಾಗಿರೋದು ಕಸಿನ್, ಅದು ಯಾರೇ ಆಗಿದ್ದರೂ, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಾವು ಕಸಿನ್ ಅಂತಲೇ ಹೇಳಬೇಕು. ಶಿ ಈಸ್ ಮೈ ಕಸಿನ್. ಲತಾ ಈಸ್ ಮೈ ಕಸಿನ್. ರವಿ ಈಸ್ ಮೈ ಕಸಿನ್. ಸೊ ಈ ಥರದ ವಾಕ್ಯಗಳನ್ನು ಬಳಸಿ. ನೆಕ್ಸ್ಟ್ ಒನ್ ಈಸ್ ವೀ ಕ್ಯಾನ್ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ಸೊ ಇದರಲ್ಲಿ ಏನಿದೆ ಮಿಸ್ಟೇಕ್? ಕ್ಯಾನ್ ಏಬಲ್. ಈ ಕೆನ್ನನ್ನು ಮತ್ತು ಏಬಲನ್ನು ಎರಡು ಜೊತೆ ಜೊತೆಯಾಗಿ ಬಳಸ್ತಾ ಇರ್ತೇವೆ. ಐ ಕ್ಯಾನ್ ಏಬಲ್ ಟು ಗೋ ದೇರ್, ದೇ ಕ್ಯಾನ್ ಏಬಲ್ ಟು ಲಿಫ್ಟ್, ಶೀ ಕ್ಯಾನ್ ಏಬಲ್ ಟು ಡ್ರೈವ್. ಸೊ ಈ ಥರದ ವಾಕ್ಯಗಳನ್ನು ಬಳಸ್ತಾ ಇರ್ತೇವೆ. ಆ್ಯಕ್ಚುಲಿ ಕೆನ್ ಮತ್ತು ಏಬಲ್ ಎರಡೂ ಸೇಮ್ ಮೀನಿಂಗನ್ನು ಕೊಡ್ತವೆ. ಮಾಡಬಲ್ಲ ಸಾಮರ್ಥ್ಯವನ್ನು ತಿಳಿಸಲಿಕ್ಕೆ ಕೆನ್ ಅಥವಾ ಏಬಲನ್ನು ಬಳಸ್ತೀವಿ. ಇವೆರಡರಲ್ಲಿ ಒಂದನ್ನು ಮಾತ್ರ ಬಳಸಬೇಕು, ಎರಡನ್ನೂ ಸೇರಿಸಿ ಬಳಸಬಾರ್ದು. ಹೇಳ್ಬೋದು, ವೈ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್. ವೈ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್. ನೆಕ್ಸ್ಟ್ ಒನ್ ಈಸ್ ದೇ ಆರ್ ಗೋಯಿಂಗ್ ಟು ಹೋಮ್. ಮಿಸ್ಟೇಕ್ ಎಲ್ಲಿದೆ? ಟು. ಹೋಮ್ ಜೊತೆಗೆ ಟು ಅನ್ನೋ ಪ್ರಿಪೊಸಿಷನನ್ನು ಯೂಸ್ ಮಾಡ್ಬೋದು. ಏನಂತ ಹೇಳ್ಬೋದು? ದೇ ಆರ್ ಗೋಯಿಂಗ್ ಹೋಮ್. ಈ ಥರ ಹೇಳಿದರೆ ಸಾಕು, ದೇ ಆರ್ ಗೋಯಿಂಗ್ ಹೋಮ್, ಶೀ ಈಸ್ ಗೋಯಿಂಗ್ ಹೋಮ್, ಐ ಆಮ್ ಗೋಯಿಂಗ್ ಹೋಮ್. ಸೊ ಹೋಮ್ ಜೊತೆಗೆ ಟು ಅನ್ನೋ ಪ್ರಿಪೊಸಿಷನ್ ಬಳಸಬಾರ್ದು. ಹೌಸ್ ಜೊತೆಗೆ ಬಳಸ್ಬೋದು, ಶೀ ಈಸ್ ಗೋಯಿಂಗ್ ಟು ಹರ್ ಆಂಟ್ಸ್ ಹೌಸ್, ಐ ಆಮ್ ಗೋಯಿಂಗ್ ಟು ರವೀಸ್ ಹೌಸ್. ಸೊ ಹೌಸ್ ಬಂದಾಗ ಟು ಅನ್ನು ಬಳಸ್ಬೋದು, ಬಟ್ ಹೋಮ್ ಬಂದಾಗ ಬಳಸಬಾರ್ದು. ನೆಕ್ಸ್ಟ್, ಟುಡೇ ಸ್ಕೂಲ್ ಈಸ್ ದೇರ್. ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಶಾಲೆಗೆ ರಜೆ ಇದೇನಾ ಇವತ್ತು, ಆಫೀಸಿಗೆ ರಜೆ ಇದೇನಾ ಅಂತ ಕೇಳಬೇಕಾದ್ರೆ ಟುಡೇ ಸ್ಕೂಲ್ ಈಸ್ ದೇರ್, ಟುಡೇ ಈಸ್ ಆಫೀಸ್ ಈಸ್ ದೇರ್ ಅಂತ ಹೇಳ್ತಾ ಇರ್ತೇವೆ. ಬಟ್ ಆ್ಯಕ್ಚುಲಿ ಯಾವ ಥರ ಕೇಳಬೇಕು ಅಂತಂದರೆ, ಈಸ್ ಟುಡೇ ಅ ವರ್ಕಿಂಗ್ ಡೇ, ಅಥವಾ ಆರ್ ವಿ ವರ್ಕಿಂಗ್ ಟುಡೇ
ಈ ಥರದ ಸೆಂಟೆನ್ಸನ್ನು ಬಳಸ್ಬೋದು. ಈಸ್ ಟುಡೇ ಅ ವರ್ಕಿಂಗ್ ಡೇ? ಸೊ ಅಥವಾ ಆರ್ ವಿ ವರ್ಕಿಂಗ್ ಟುಡೇ ಅಂತೇಳಿ ಯೂಸ್ ಮಾಡಬಹುದು. ನೀವು ಒಂದು ವೇಳೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಇವತ್ತು ನಾವು ವರ್ಕ್ ಮಾಡ್ತೀವಿ ಅಂತ ಕೇಳಬೇಕಾದ್ರೆ ಆರ್ ವೈ ವರ್ಕಿಂಗ್ ಟುಡೇ, ಈ ಥರದ ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ಬೋದು. ಸೊ ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ, ಡಿ ಯು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಹೌಸ್ ಆ್ಯಂಡ್ ಹೋಮ್? ಹೌಸ್ಗೆ ಮತ್ತು ಹೋಮ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು? ನಾವು ಎರಡು ಒಂದೇ ಅರ್ಥದಲ್ಲಿ ಬಳಸ್ತಾ ಇರ್ತೇವೆ. ಹೌಸ್ ಮತ್ತು ಹೋಮ್ ಇವೆರಡಕ್ಕೂ ಮನೆ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇರ್ತೇವೆ. ಬಟ್ ದರ್ ಈಸ್ ಅ ಡಿಫ್ರೆನ್ಸ್. ಏನು ಅಂತಂದರೆ, ನಾವು ಜಸ್ಟ್ ಬಿಲ್ಡಿಂಗ್ ಅಥವಾ ಒಂದು ಸ್ಟ್ರಕ್ಚರ್ ಇದ್ದರೆ ಅದನ್ನು ಹೌಸ್ ಅಂತ ಕರಿಬೋದು. ಹೋಮ್ ಅಂತಂದರೆ ಫ್ಯಾಮಿಲಿ ಇರ್ತಕ್ಕಂಥದ್ದು, ದ ಪ್ಲೇಸ್ ವೇರ್ ವಿ ಆರ್ ಲಿವಿಂಗ್ ವಿತ್ ಲವ್ ಆ್ಯಂಡ್ ಅಫೆಕ್ಷನ್, ಅದನ್ನು ನಾವು ಹೋಮ್ ಅಂತೇಳಿ ಕರೀತೇವೆ. ಬೇರೆಯವರ ಮನೆಗೆ ಹೌಸ್ ಅಂತ ಹೇಳ್ಬೋದು, ಆದರೆ ನಮ್ಮ ಮನೆಗೆ ಹೋಮ್ ಅಂತೇಳಿ ಕರಿಬೇಕು. ಐ ಆಮ್ ಗೋಯಿಂಗ್ ಹೋಮ್, ಐ ಆಮ್ ಗೋಯಿಂಗ್ ಟು ರವೀಸ್ ಹೌಸ್. ನೋಡ್ರಿ, ಬೇರೆಯವ್ರ ಮನೆಗೆ ಹೌಸ್ ಅಂತ ಹೇಳ್ಬೋದು, ನಮ್ಮ ಮನೆಗೆ ಹೋಮ್ ಅಂತ ಕರಿಬೇಕು. ಹೋಮ್ ಹೌಸ್ ಅಂತಂದರೆ ಜಸ್ಟ್ ಅ ಬಿಲ್ಡಿಂಗ್, ಹೋಮ್ ಅಂತಂದರೆ ಫ್ಯಾಮಿಲಿ ಇರ್ತಕ್ಕಂಥದ್ದು, ಅದು ನಮ್ಮ ಫ್ಯಾಮಿಲಿ ಇರ್ತಕ್ಕಂಥದ್ದು. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.